ಓ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ನಾಸ್ತಿ ಬುದ್ಧಿರಯುಕ್ತ ನಾಚಾಯುಕ್ತ ಭಾವನಾ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸದೇ ಇರ್ತಕ್ಕಂಥ ಮತ್ತು ಸಾಧನೆಯನ್ನು ಮಾಡದೇ ಇರುವ ಪುರುಷನ ಅಂತಃಕರಣದಲ್ಲಿ ನಿಶ್ಚಿತ ಬುದ್ಧಿ ಇರುವುದಿಲ್ಲ ಮತ್ತು ಆ ಸಾಧನಾಹೀನ ಪುರುಷನ ಅಂತಃಕರಣದಲ್ಲಿ ಆಸ್ತಿಕ ಭಾವನೆಯೂ ಸಹ ಇರುವುದಿಲ್ಲ ಆಸ್ತಿಕ ಭಾವನೆ ಇಲ್ಲದ ಪುರುಷನಿಗೆ ಶಾಂತಿಯೂ ಸಹ ಇರುವುದಿಲ್ಲ ಹಾಗೂ ಶಾಂತಿ ಇಲ್ಲದ ಪುರುಷನಿಗೆ ಸುಖವು ತಾನೇ ಹೇಗೆ ದೊರೆಯುವುದು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಜೀವನದ ಮೂಲಕ್ಕೆ ಬಂದು ಮಾತಾಡ್ತಾ ಇದ್ದಾನೆ ಪ್ರತಿಯೊಂದು ಜೀವಿಯು ಅದರಲ್ಲೂ ವಿಶೇಷವಾಗಿ ಮನುಷ್ಯರು ಈ ಜನ್ಮದಲ್ಲಿ ಸುಖವಾಗಿ ಬಾಳಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನೇ ಮಾಡ್ತಾರೆ ಪ್ರತಿಯೊಂದು ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಕ್ಕಂಥದ್ದು ಕೂಡ ತಾನು ಸುಖವಾಗಿರಬೇಕು ಈ ಜೀವನವನ್ನು ಸುಖವಾಗಿ ಕಳಿಬೇಕು ಹಾಗೆಂತ ಆದರೆ ಆದರೆ ಮನುಷ್ಯ ಎಲ್ಲರೂ ಯಾಕೆ ಸುಖವಾಗಿಲ್ಲ ಇದನ್ನು ಭಗವಂತ ಇಲ್ಲಿ ವಿಶ್ಲೇಷಣೆ ಮಾಡಿ ಈ ಅರವತ್ತಾರನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಮನಸ್ಸು ಮತ್ತು ಇಂದ್ರಿಯನ್ನು ಇಂದ್ರಿಯಗಳನ್ನು ಯಾರು ಜಯಿಸಲ್ಲ ಮತ್ತು ಯಾರು ಸಾಧನೆಯನ್ನು ಕೂಡ ಮಾಡಲ್ಲ ಅವರ ಅಂತಃಕರಣದಲ್ಲಿ ನಿಶ್ಚಿತವಾದ ಬುದ್ಧಿ ಇರಲ್ಲ ಯಾವಾಗ ಅಂತಃಕರಣದಲ್ಲಿ ನಿಶ್ಚಿತವಾದಂಥ ಆಸ್ತಿಕ ಭಾವನೆ ಇರಲ್ಲ ಆಗ ಅವರಿಗೆ ಶಾಂತಿ ಇರಲ್ಲ ಯಾವಾಗ ಶಾಂತಿ ಇರಲ್ಲ ಅಂತಹ ಪುರುಷನಿಗೆ ಸುಖ ಕೂಡ ದೊರೆಯಿಲ್ಲ ಅದರಿಂದ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಭಗವಂತ ಇಲ್ಲಿ ಹೇಳ್ತಿದ್ದಾನೆ ಇದನ್ನು ನಾವು ಆ ಭಗವಂತನ ಅರವತ್ತಾನೆಯ ಅರವತ್ತೊಂದನೆಯ ಶ್ಲೋಕದ ಜೊತೆಯಿಂದ ಅಲ್ಲಿಯಿಂದ ಮುಂದಕ್ಕೆ ನೋಡ್ತಾ ಒಟ್ಟಿಗೆ ಸೇರಿಸಿ ನೋಡಬೇಕು ತಾನೇ ಸರ್ವಾಣೆ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ ಹೇ ಅರ್ಜುನ ಇಂದ್ರಿಯಗಳನ್ನೆಲ್ಲ ವಶಪಡಿಸಿಕೊಂಡು ಸಮಚಿತ್ತನಾಗಿ ನಮ್ಮ ಮನಸ್ಸನ್ನು ನನ್ನಲ್ಲೇ ಕೇಂದ್ರೀಕರಿಸಿ ನನ್ನ ಪಾರಾಯಣನಾಗಬೇಕು ಅಂದರೆ ನಿನ್ನ ಇಂದ್ರಿಯಗಳನ್ನು ವಶಪಡಿಸಿಕೋಬೇಕಾದ್ರೆ ಭಗವಂತನನ್ನು ಹತ್ತಿರ ಹೋಗಬೇಕು ಭಗವಂತನ ನಾಮಸ್ಮರಣೆಯನ್ನು ಪಾರಾಯಣವನ್ನು ಪೂಜೆಯನ್ನು ಭಜನೆಯನ್ನು ಮಾಡ್ತಾ ಹೋಗಬೇಕು ಆಗ ಅವನ ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ಬುದ್ಧಿ ಅವನ ವಶವಾಗತ್ತೆ ಅದರಿಂದ ಭಗವಂತನ ಚಿಂತನೆಯನ್ನು ಯಾಕೆ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳ ವಿಷಯಗಳಿಂದ ಮನಸ್ಸನ್ನು ಹೊರಕ್ಕೆ ತರಬೇಕಾದ್ರೆ ಆ ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನೆ ಪೂಜೆ ಬಹಳ ಮುಖ್ಯ ಆದರೆ ಕೇವಲ ನಾನು ಉಪವಾಸ ಮಾಡಿದೆ ನಾನು ವ್ರತ ಮಾಡಿದೆ ಅಷ್ಟೇ ಸಾಕಾಗಲ್ಲ ಯಾಕೆಂದರೆ ಹಾಗೆ ಮಾಡೋದ್ರಿಂದ ಕೇವಲ ಅವನ ಆಸಕ್ತಿ ಆ ಸಮಯಕ್ಕೆ ಕಡಿಮೆ ಆಗಿರುತ್ತೆ ಹೊರತು ಆ ವಿಷಯಗಳ ಆಸೆ ಅಥವಾ ರಸ ಕಡಿಮೆ ಆಗಲ್ಲ ಹಾಗಾಗಿ ಮನುಷ್ಯ ವಿಶೇಷವಾದಂಥ ಭಗವತ್ ಸಾಧನೆಯನ್ನು ಮಾಡಬೇಕು ಯಾರು ಸಾಧನೆಯನ್ನು ಮಾಡಲ್ಲ ಯಾರು ಇಂದ್ರಿಯ ವಶವಾಗಿರ್ತಾರೆ ಅವರಲ್ಲಿ ಆಸೆ ಅಂತಕ್ಕಂಥದ್ದು ಹುಟ್ಟುತ್ತೆ ಯಾವಾಗ ಆಸೆ ಈಡೇರಲ್ಲ ಅಲ್ಲಿ ಕೋಪವಾಗತ್ತೆ ಮೋಹ ಉಂಟಾಗತ್ತೆ ಮೋಹದಿಂದ ಕ್ರೋಧ ಕ್ರೋಧದಿಂದ ರಾಗದ್ವೇಷ ಆಗತ್ತೆ ಆದರೆ ಇವೆಲ್ಲವನ್ನು ಮೀರಿದಂಥ ಯಾರು ಭಗವತ್ ಪ ತತ್ಪರರಾಗಿರ್ತಾರೆ ಯಾವಾಗ ಮನಸ್ಸನ್ನು ಭಗವಂತನ ಕಡೆಗೆ ಒಂದು ಪೂಜೆ ಒಂದು ಜಪ ಒಂದು ಪಾರಾಯಣ ಹೀಗೆ ಸದಾ ಭಗವನ್ ಚಿಂತನೆಯಲ್ಲಿ ಕಳೆಯಕ್ಕೆ ಪ್ರಸಾದವನ್ನು ಪಡಿತಿರ್ತಾರೆ ಅವರು ಪ್ರಸಾದ ರೂಪದಲ್ಲಿ ಭಗವಂತನನ್ನು ಹೊಂತಾರೆ ಹಿಂದಿನ ಶ್ಲೋಕದಲ್ಲೇ ಭಗವಂತ ಅದನ್ನು ಕೂಡ ಹೇಳಿದ ಯಾರು ಪ್ರಸನ್ನ ಚಿತ್ತರಾಗಿರ್ತಾರೆ ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿತವಾಗಿರ್ತಾರೆ ಅವರು ಕೂಡ ಇಂದ್ರಿಯಗಳ ಸುಖವನ್ನು ಅನುಭವಿಸ್ತಾರೆ ಆದರೆ ಅವರಲ್ಲಿ ಅಂತಃಕರಣವನ್ನು ಮನಸ್ಸು ಬುದ್ಧಿಯನ್ನು ಇಟ್ಕೊಂಡಿರೋದರಿಂದ ಅವರು ರಾಗದ್ವೇಷಗಳಿಂದ ಮುಕ್ತರಾಗಿರ್ತಾರೆ ಅವರು ಕೂಡ ಏನು ಹಾಗೆ ಎಲ್ಲೋ ಇದ್ದುಬಿಡಲ್ಲ ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಕೂಡ ಇಂದ್ರಿಯಗಳಲ್ಲಿ ತಿನ್ನಬೇಕಾದ್ನ ತಿನ್ನಬೇಕು ನೋಡಬೇಕಾದ್ನ ನೋಡಬೇಕು ಎಷ್ಟು ಬೇಕೋ ಅಷ್ಟು ಹಾಗಂತ ಸಿಕ್ಕಾಪಟ್ಟೇನೂ ಅಲ್ಲ ಆದರೆ ಭಗವಂತನ ತತ್ವವನ್ನು ನೋಡ್ತಾ ನೋಡ್ತಾ ಅವನನ್ನು ನೋಡ್ತಾ ಮಾಡಿದ್ರೆ ಇಂದ್ರಿಯಗಳಿಂದ ಪಡತಕ್ಕಂಥ ಅನುಭವಗಳ ಅದು ಕೂಡ ಭಗವನ್ಮಯ ಆಗಿಬಿಡತ್ತೆ ಅದರಿಂದ ಅಂತಃಕರಣವನ್ನು ಸ್ವಾಧೀನದಲ್ಲಿಟ್ಕೊಂಡು ಮನುಷ್ಯ ಆಗ ರಾಗದ್ವೇಷಗಳಿಂದ ವಿಮುಕ್ತನಾಗ್ತಾನೆ ಅಂತಃಕರಣವನ್ನು ತನ್ನ ಮನಸ್ಸು ಅಂತಃಕರಣ ಅಂದರೆ ಮನಸ್ಸು ಬುದ್ಧಿಯನ್ನು ತನ್ನ ವಶದಲ್ಲಿಟ್ಕೊಂಡೆ ಅಂತಃಕರಣವನ್ನು ತನ್ನ ವಶದಲ್ಲಿಟ್ಕೊಳ್ಳುವ ಏಕೈಕ ಮಾರ್ಗ ಅಂದರೆ ಭಗವಂತನ ಸ್ಮರಣೆ ಭಗವಂತನ ಸ್ಮರಣೆ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗತ್ತೆ ಅಂತಃಕರಣ ಶುದ್ಧಿಯಿಂದ ರಾಗದ್ವೇಷಗಳು ಹೋಗುತ್ತೆ ರಾಗದ್ವೇಷಗಳಿಂದ ಪ್ರಸನ್ನ ಚಿತ್ತತೆ ಬರುತ್ತೆ ಪ್ರಸನ್ನ ಚಿತ್ತತೆ ಬರೋದರಿಂದ ಮನುಷ್ಯ ಇಂದ್ರಿಯಗಳು ಸುಖವನ್ನು ಪಡೆದರೂ ಕೂಡ ಅದರ ದಾಸನಾಗಲ್ಲ ಆಗಲ್ಲ ಅವನ ಕೈವಶದಲ್ಲಿರುತ್ತವೆ ಹೊರತು ಅವನು ಇಂದ್ರಿಯಗಳ ದಾಸನಾಗಲ್ಲ ಅಂಥ ಮನುಷ್ಯನಿಗೆ ಸುಖ ಶಾಂತಿ ತಾನಾಗೆ ಲಭಿಸತ್ತೆ ಅಂತಹ ಶಾಂತಿ ಲಭಿಸಿದವನಿಗೆ ಸುಖ ತಾನಾಗೆ ಲಭಿಸುತ್ತೆ ಆದರೆ ನಾನು ಏನನ್ನೂ ಮಾಡಿದೆ ಮನಸ್ಸು ಇಂದ್ರಿಯಗಳನ್ನು ಜಯಿಸಿಲ್ಲ ಒಂದು ಸಾಧನೆಯನ್ನು ಮಾಡಲಿಲ್ಲ ಹಾಗ ಸಹಜವಾಗಿ ಬುದ್ಧಿ ನಿಶ್ಚಿತವಾಗಲ್ಲ ಯಾವಾಗ ಬುದ್ಧಿ ನಿಶ್ಚಿತವಾಗಲ್ಲ ಆಸ್ತಿಕ ಭಾವನೆಯೂ ಬರಲ್ಲ ಯಾವಾಗ ಆಸ್ತಿಕ ಭಾವನೆ ಬರಲ್ಲ ಅವನಿಗೆ ಶಾಂತಿ ಇಲ್ಲ ಯಾವಾಗ ಶಾಂತಿ ಇಲ್ಲ ಅದರಿಂದ ಸುಖವೂ ಇಲ್ಲ ಅದರಿಂದ ಸುಖದ ಮೂಲ ಎಲ್ಲಿರತ್ತೆ ಅಂಥೇಳಿದ್ರೆ ಭಗವಂತನ ಸ್ಮರಣೆಯು ಯಾವ ರೂಪದಲ್ಲಾರು ಒಂದು ಭಜನೆ ಒಂದು ಪೂಜೆ ಒಂದು ಪಾರಾಯಣ ಒಂದು ಜಪ ಒಂದು ಯಾವುದರಲ್ಲಾದರೂ ಭಗವತ್ ಚಿಂತನೆಯಲ್ಲಿ ದುಡುಗಿಸಿಕೊಂಡಾಗ ಆ ಮನುಷ್ಯನಿಗೆ ತಾನೇ ತಾನಾಗಿ ಇಂದ್ರಿಯಗಳ ವಶ ತನ್ಮೂಲಕ ಚಿತ್ತಶುದ್ಧಿ ತನ್ಮೂಲಕ ಪ್ರಸಾದ ತನ್ಮೂಲಕ ಶಾಂತಿ ತನ್ಮೂಲಕ ಸುಖ ಹೀಗೆ ತಾನೇ ತಾನಾಗಿ ದೊರೆಯುತ್ತೆ ಕಟ್ಟ ಕಡೆಯ ಮಾತು ಅಂತ ಹೇಳಿದ್ರೆ ಭಗವನ್ಮಯ ಮಾಡ್ಕೊಳ್ಳೋದು ಅಂದರೆ ಏನಪ್ಪಾ ಅಂತ ಹೇಳಿದರೆ ಸದಾ ಜಪ ಮಾಡ್ತಾ ಕೂತಿರ್ತಕ್ಕಂಥದ್ದು ಅಂತ ಅರ್ಥ ಅಲ್ಲ ಅಥವಾ ಎಲ್ಲ ಬಿಟ್ಟು ಹೋಗೋದು ಅಂತಲ್ಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ಕಾರ್ಯವನ್ನು ಭಗವಂತನ ಜೊತೆಗೆ ಜೋಡಣೆ ಮಾಡ್ತಕ್ಕಂಥದ್ದೇ ನಿಜವಾದಂಥದ್ದು ಒಂದು ತುತ್ತು ಅನ್ನವನ್ನು ತಿನ್ನೋಕ್ಕೆ ಮುಂಚೆ ಹೇ ಭಗವಂತ ಇದು ನಿನ್ನ ಪ್ರಸಾದ ಅಂತ ತಿಂದರೆ ಅದು ಪ್ರಸಾದವಾಗಿಬಿಡತ್ತೆ ಟಿ ವಿ ನೋಡ್ತಾ ತಿಂದರೆ ಹೇಗೆ ಪ್ರಸಾದ ಆಗುತ್ತೆ ವಿಷಾಸಕ್ತಿಯ ಕಡೆಗೆ ಮನಸ್ಸು ಹೋಗುತ್ತೆ ಒಂದು ಲೋಟ ನೀರು ಕುಡಿಯುವಾಗ ಒಂದು ಕಾಫಿ ಕುಡಿಯುವಾಗ ಒಂದು ಕ್ಷಣ ಇದು ನಿನ್ನ ತೀರ್ಥ ಅದು ತೀರ್ಥವೇ ಆಗಿಬಿಡತ್ತೆ ಹೀಗೆ ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಕರ್ಮಗಳನ್ನು ಭಗವಂತನ ಜೊತೆಗೆ ಜೋಡಿಸ್ತಾ ಜೋಡಿಸ್ತಾ ಹೋದರೆ ಇದನ್ನೇ ಅನುಸಂಧಾನ ಅಂತ ಕರೆಯೋದು ಆಗ ಎಲ್ಲ ಕರ್ಮಗಳೂ ನಡೀತಿರುತ್ತೆ ಎಲ್ಲವನ್ನೂ ಮನುಷ್ಯ ಮಾತಾಡ್ತಾ ಮಾಡ್ತಾ ಇರ್ತಾನೆ ಅವನು ಇಂದ್ರಿಯ ಸುಖವನ್ನು ಕೂಡ ಅನುಭವಿಸ್ತಾ ಇರ್ತಾನೆ ತಿರ್ತಾನೆ ಮೂಡ್ತಾನೆ ಮೂಸ್ತಾನೆ ಎಲ್ಲವನ್ನೂ ಮಾಡ್ತಾ ಇರ್ತಾನೆ ಆದರೂ ಕೂಡ ಅವನಲ್ಲಿ ರಾಗದ್ವೇಷಗಳು ಬರಲ್ಲ ಅವನ ಅಂತಃಕರಣ ಸ್ವಾಧೀನದಲ್ಲಿರುತ್ತೆ ಯಾಕೆಂದರೆ ಭಗವನ್ ನಾಮದಿಂದ ಭಗವನ್ ಭಾವನೆಯಿಂದ ಆಗ ಅವನಿಗೆ ಶಾಂತಿ ಲಭಿಸತ್ತೆ ಆಗ ಅವನಿಗೆ ಸುಖ ತಾನಾಗೇ ಲಭಿಸುತ್ತೆ ಅದರಿಂದ ಹೇ ಅರ್ಜುನ ಯಾರಿಗೆ ಸುಖ ಬೇಕೋ ಅವರು ಸಾಧನೆಯನ್ನು ಮಾಡಬೇಕು ಸಾಧನೆ ಅಂದರೆ ನಿಲ್ಲ ಭಗವನ್ಮಯ ಮಾಡ್ತಕ್ಕಂಥದೇ ನಿಜವಾಗಿ ಜೀವನವನ್ನೇ ಭಗವನ್ಮಯ ಮಾಡ್ತಕ್ಕಂಥದ್ದು ಸಾಧನೆ ಅದರಿಂದ ಹೇ ಅರ್ಜುನ ನಿನ್ನ ಜೀವನವನ್ನು ಭಗವನ್ಮಯ ಮಾಡಿಕೊಂಡು ಎಲ್ಲವನ್ನೂ ಮಾಡು ಯುದ್ಧವನ್ನು ಮಾಡುವ ಅರ್ಥವನ್ನು ಹೇಳ್ತಿದ್ದಾನೆ ಹಾಗೆ ನಾವು ಕೂಡ ಜೀವನದಲ್ಲಿ ಎಲ್ಲವನ್ನು ಮಾಡ್ತಾ 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 ಆದರೆ ಎಲ್ಲವನ್ನು ಭಗವನ್ಮಯ ಮಾಡ್ತಾ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಕೃಷ್ಣ ಮಮ ಶ್ರೀಕೃಷ್ಣ ಮಮ ಓ